ಸರ್ ಹೇಳಿ ಸರ್. ಚೆನ್ನಾಗಿತ್ತು, ಏನು ಮಾತಾಡಂಗಿಲ್ಲ, ಒಳ್ಳೆ ಮೂವಿ, ಫ್ಯಾಮಿಲಿ ಬಂದು ನೋಡ್ಬೋದು. ಪೊಲೀಸ್ ಅವ್ರು ಖರಾಬು ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ, ಪೊಲೀಸ್ ಅವರೇ ಸರ್ ಖರಾಬು. ಸೂಪರ್ ಆಗಿತ್ತು ಸೂಪರ್ ಆಗಿದೆ ಫಿಲಮ್, ಮಾತಾಡಂಗಿಲ್ಲ. ಜನ ಬಂದು ಫಿಲಮ್ ನೋಡಿ ಅಂತ, ಸೊ ಅವ್ರ ಹೆಸರು ಹೇಳ್ಬಿಟ್ರೆ ಜನ ಆ ಕ್ಯೂರಿಯಾಸಿಟಿ ಮಿಸ್ ಮಾಡ್ಕೊಂಡಾಗುತ್ತೆ. ಫಿಲಮ್ ಅಲ್ಲಿ ಕಂಪ್ಲೀಟ್ ಆಗಿ ಏನು ಒಂದು 5 ಮಿನಿಟ್ಸ್ ಒಂದು ಟ್ವಿಸ್ಟ್ ಇದೆ. ಆ ದೇವರಾಜ್ ಪೂಜಾರ್ ಏನು ಡೈರೆಕ್ಟರ್ ಇದ್ರು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಈ ಲಾಸ್ಟ್ ಈ ತರ ಟ್ವಿಸ್ಟ್ ನಮ್ಮ ಕನ್ನಡ ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಪೃಥ್ವಿ ಅಂಬರ್ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಪ್ರಯತ್ನಗಳು ಬೇರೆ ತರ ಮಾಡ್ತಾ ಇರೋಣ. ಹಾರರ್ ಫಿಲಮ್ಸ್ ಮಾಡಿ ಎಲ್ಲ ಜಾನರ್ ಕೈಂಡ್ ಆಫ್ ಫಿಲಮ್ಸ್ ಪೃಥ್ವಿ ಅಂಬರ್ ಅವ್ರು ಮಾಡಬೇಕು. ಸೊ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಒಂದು ಕಂಪ್ಲೀಟ್ ಆಕ್ಟರ್ ಕನ್ನಡ ಇಂಡಸ್ಟ್ರಿ ಬಂದಂಗೆ ಆಯ್ತು. ಭಾಳ ಭಾಳ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದೇನೆಂದರೆ ಫ್ಯಾಮಿಲಿಯವರೆಲ್ಲರೂ ಕುತ್ಕೊಂಡು ನೋಡುವಂಥ ಮೂವಿ. ಪಾರ್ಟ್ ಟೂಗಂತೂ ತುಂಬ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಜಯ್ ಸೇತುಪತಿ ಅವ್ರದ್ದೊಂದು ಸ್ಕೆಚ್ ಬೇರೆ ತೋರಿಸ್ಬಿಟ್ರು. ಏನೇನು ಇರಬಹುದು ಪಾರ್ಟ್ ಟೂನಲ್ಲಿ ಅನ್ನೋದಕ್ಕೆ ವೆಯ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಪೃಥ್ವಿ ಅಂಬರ್ ಅವರು ಮತ್ತು ಇಡೀ ಟೀಮು ತುಂಬ ಚೆನ್ನಾಗಿ ಮಾಡಿದೆ. ಆಗಿದೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟು. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಗೊತ್ತಿಲ್ಲ, ಬಟ್ ಇದರಿಂದ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಡಿಸ್ಟ್ರಿಕ್ಟ್ ಇದೆ ಅಂತ ಹೇಳಿ ಅಂತ ಚೆನ್ನಾಗಿದೆ ತುಂಬ ಮೂವಿ. ಚೆನ್ನಾಗಿದೆ, ಎಲ್ಲರೂ ಬಂದು ಮೂವಿ ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್, ತುಂಬ ಚೆನ್ನಾಗಿ ಬಂದಿದೆ. ಅದ್ರಲ್ಲಿ ಬೇರೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದಂತೂ ಸಖತ್ತಾಗಿ ಬಂದಿದೆ. ಮುಂಚೆ ಆಗಿ ಲವರ್ ಬಾರ್ ಆಗಿ ನೋಡ್ತಾ ಇದ್ವಿ, ಬಟ್ ಈಗ ಪೊಲೀಸ್ ಕ್ಯಾರೆಕ್ಟರ್ ಮತ್ತೆ BGM ಕೂಡ ಅಷ್ಟೇ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಎಲ್ಲವೂ ಇಷ್ಟ ಆಗಿದೆ. ಫೈಟು ಆ್ಯಕ್ಷನ್ನು ಸೂಪರ್ ಇದೆ ಸರ್. ಇರೋದ್ರು ತುಂಬ ಸೂಪರಾಗಿ ಮಾಡಿದ್ರು. ಇನ್ನು ಸೆಕೆಂಡು ಬರಲೇಬೇಕು ಸರ್ ಇದೇ ಥರ. ಓಕೆನಾ? ಇದು ನಾ ಬಂದಿದ್ದೆ ಲವ್ ಸ್ಟೋರಿ ಇರ್ಬೋದು ಸಿನಿಮಾಗೆ ಬಂದೆ, ಮತ್ತು ತುಂಬ ಲವ್ ಸ್ಟೋರಿ ಮೂವಿ ನೋಡಿದ್ದೀನಿ, ಬಟ್ ಇದರಲ್ಲಿ ಲವ್ ಸ್ಟೋರಿ ಇಲ್ಲ. ತುಂಬ ಖುಷಿಯಾಗಿದೆ, ಮತ್ತು ಪಾರ್ಟ್ ಟೂ ಅಲ್ಲಿ ವಿಜಯ್ ಸೇತುಪತಿ ತಮಿಳ್ ಆ್ಯಕ್ಟ್ರು ಬರ್ತದೆ ಅಂತ ಒಂದು ತೋರಿಸಿದೆ, ತುಂಬ ಖುಷಿಯಾಯಿತು. ಸೂಪರಾಗಿದೆ, ಸಖತ್ತಾಗೈತೆ ಮೂವಿ. ಇನ್ನೊಂದ್ಸತಿ ನೋಡ್ಬೇಕು, ಪಾರ್ಟ್ ಟೂ ಬರುತ್ತೆ ನೋಡಿ.